ಸಿನಿಮಾನ ತುಂಬ ನೈಜ ಘಟನೆಗಳನ್ನ ಇಟ್ಕೊಂಡು ಇವತ್ತಿನ ಗಂಡ್ಮಕ್ಳು ಮತ್ತು ಹೆಣ್ಮಕ್ಕಳ ಮೇಲೆ ಯಾವ್ಯಾವ ದುಶ್ಚಟಗಳಾಗ್ಬೋದು ಅಥವಾ ಅವರ ಪ್ರೀತಿ ಪ್ರೇಮದಲ್ಲಾಗ್ಬೋದು ಏನೇನು ಶೇಡ್ ಬೀಳ್ತಾ ಇದೆ ಅವ್ರ ಮೇಲೆ ಅನ್ನೋದನ್ನು ನಾನು ತುಂಬ ಸ್ಟಡಿ ಮಾಡಿ ತುಂಬ ಜಾಗಗಳಲ್ಲಿ ಓಡಾಡಿ ಆಮೇಲೆ ಇದನ್ನು ರಿಲೀಸ್ ಟೈಮ್ಗೆ ಹೇಳೋಣ ಅಂತ ಒಂದು ಆಸೆ ಇದೆ ಒಂದು ಈ ಪಾರ್ಥೇನಿಯಂ ಗಿಡಕಿನ ಹೆಚ್ಚಾಗಿ ಒಂದು ಹರಡ್ತಾ ಇರೋವಂಥ ಒಂದು ಚಟ ಹೆಣ್ಮಕ್ಳ ಮೇಲೆ ಮತ್ತು ಗಂಡು ಮಕ್ಕಳ ಮೇಲೆ ಬಿದ್ದಿದೆ ಇವತ್ತು ಅದನ್ನು ಸಾಕ್ಷಿ ಸಮೇತ ನಿಮಗೆ ತೋರಿಸೋಣ ಇನ್ನೇನು ರಿಲೀಸ್ ಇದ್ದಾಗ ತೋರಿಸೋಣ ಅನ್ನೋ ಉದ್ದೇಶದಲ್ಲಿ ತುಂಬ ಲೈವ್ ಆಗಿ ಅಂದರೆ ಎಲ್ಲವೂ ನಡೀತಾ ಇದೆ ನಮ್ಮ ಮನೇಲಿ ನಡೀತಾ ಇದೆ ಪಕ್ಕದ ರೋಡಲ್ಲಿ ನಡೆದಿದೆ ನನ್ನ ಫ್ರೆಂಡ್ಗಾಗಿದೆ ಇನ್ನೊಬ್ರಿಗಾಗಿದೆ ಅನ್ನೋ ವಿಷಯನ ಇಟ್ಕೊಂಡು ಎಂಟೈರ್ ಯೂತ್ನ ಇವತ್ತೇನು ಆ ಕಂಪ್ಲೀಟ್ ಆ ಯೂತ್ಸ್ ಏನೇನು ಮಾಡ್ತಿದ್ದಾರೆ ಅನ್ನೋದನ್ನು ಆದಷ್ಟು ಸತ್ಯವಾಗಿ ಬಿಚ್ಚಿಟ್ಬಿಟ್ಟಿದ್ದೀನಿ ತುಂಬ ಸತ್ಯವಾಗಿ ಬಿಚ್ಚಿಟ್ಟಿದ್ದೀನಿ ಅದನ್ನು ಬಹುಶಃ ಹೆಂಗೆ ತಡ್ಕೋತಾರೋ ಗೊತ್ತಿಲ್ಲ ಅಷ್ಟಂತೂ ಕತೆಯ ಮೂಲ ಇದೆ ಒಳಗಡೆ ಸುಮಾರು ಜನ ನಾನು ಹೋದಂಥ ಜಾಗದಲ್ಲಿ ನಾನು ಅದಕ್ಕೆ ನಾನು ಹೋಗಿದ್ದ ಜಾಗ ಆಫ್ ದ ರೆಕಾರ್ಡ್ ನಿಮಗೆ ತೋರಿಸ್ಬೋದು ಆದರೆ ರೆಕಾರ್ಡಲ್ಲಿ ತೋರಿಸೋದು ಬೇಡ ಅದು ನಾನು ನೋಡಿದಂಥ ಹೆಣ್ಮಕ್ಳು ಇವತ್ತು ಅವ್ರಿಗಾಗಿರೋ ಅನಾಹುತಗಳು ಮತ್ತು ಗಂಡು ಮಕ್ಕಳ ಮೇಲೆ ಅವ್ರ ಜೀವನದ ಮೇಲೆ ಬಿದ್ದಿರುವಂಥ ಕೆಟ್ಟು ಪರಿಣಾಮಗಳು ಅದೆಲ್ಲ ನನ್ನ ಹತ್ರ ವಿತ್ ರೆಕಾರ್ಡ್ ಇಟ್ಕೊಂಡಿದ್ದೀನಿ ಮತ್ತು ಇಡೀ ಎಲ್ಲರೂ ಅಂದರೆ ಎಲ್ಲ ಪತ್ರಿಕಾ ಮಾಧ್ಯಮ ಎಲ್ಲರೂ ಇಡೀ ಪೇರೆಂಟ್ಸ್ ಎಸ್ಪೆಷಲಿ ಮನೇಲಿರುವಂಥ ಪೋಷಕರೇನಿದ್ದಾರೆ ಅವರು ಅವ್ರ ಮಕ್ಕಳ ಮೇಲೆ ಎಷ್ಟು ಹುಷಾರಾಗಿ ಇರಬೇಕು ಹೌದಾ ಹಿಂಗೆಲ್ಲ ಆಗ್ತಿದೆಯಾ ನಾಳೆ ದಿವಸ ನನ್ನ ಮಗನೋ ನನ್ನ ಮಗಳೋ ಹಿಂಗಾಗೋಗ್ಬಿಟ್ರೆ ಏನಪ್ಪ ಅಗತಿ ಅದು ಆಗೋದು ಬೇಡ ಅನ್ನೋ ಒಂದು ಎಚ್ಚರಿಕೆ ಗಂಟೆನ ನಾನು ಖಂಡಿತವಾಗ್ಲೂ ಬಾರಿಸಿ ಹೇಳ್ತಾ ಇದ್ದೀನಿ ಸತಿ ಹಿಂಗಿದೆ ಹುಷಾರಾಗಿರಿ ಅಂತ ಅದನ್ನು ನಾವೆಲ್ಲರೂ ಎಚ್ಚೆತ್ಕೋಬೇಕು ಅದು ಈ ಕಥೆಯ ಮೂಲ ಸರ್ ಇದು ಪರಿಹಾರ ಸರ್ ಪರಿಹಾರ ಆ್ಯಕ್ಚುಲಿ ಎಲ್ಲರ ಕೈಯಲ್ಲೂ ಇದೆ ಸರ್ ಅಂದರೆ ಪವರ್ ಇರುವಂಥ ಪೇರೆಂಟ್ಸು ಪವರ್ ಇರುವಂಥ ಪೊಲೀಸ್ ಡಿಪಾರ್ಟ್ಮೆಂಟ್ ಪವರ್ ಇರುವಂಥ ಪಾಲಿಟಿಷನ್ಸ್ ಪವರ್ ಇರುವಂಥ ಸುಪೀರಿಯರ್ ಆಫೀಸರ್ಸ್ ಪವರ್ ಇರುವಂಥ ಕಾರ್ಪೊರೇಟರ್ಸ್ ಪವರ್ ಇರುವಂಥ ಯೂತ್ಸ್ ಯಾರೇ ಆಗ್ಬೋದು ಎಲ್ರು ಎಲ್ಲರ ಕೈಯಲ್ಲೂ ಇದೆ ಎಲ್ರಿಗೂ ಜವಾಬ್ದಾರಿ ಇದು ನಮ್ಮದು ಅದನ್ನು ಮಾತ್ರ ನಿಮಗೆ ನಾನು ಒಂದು ಸತಿ ಕ್ಯಾಮ್ರಾ ಎಲ್ಲ ಆಫ್ ಮಾಡಿ ಖಂಡಿತವಾಗಲೂ ಬಿಫೋರ್ ರಿಲೀಸ್ ತೋರಿಸ್ತೀನಿ ಸರ್ ನಿಮಗೆ ಇವತ್ತು ಬೇಡ ಅಂದ್ಕೊಂಡಿದ್ದೀನಿ ಇದು ಈ ಸಿನಿಮಾದ ವಿಶೇಷ ಸೊ ಹಂಗಾಗಿ ಎಲ್ಲ ಈ ಮಕ್ಕಳನ್ನೆಲ್ಲ ನಾನು ಕರ್ಕೊಂಡ್ಬಂದಿದ್ದು ಇವರು ಯಾರು ಪಾಪ ಆ ಥರದವ್ರು ಅಲ್ಲ ಆದರೆ ಅವ್ರನ್ನ ರೆಪ್ರೆಸೆಂಟ್ ಮಾಡೋ ಥರನೇ ಅವ್ರಿಗೆಲ್ಲ ಹೇರ್ ಕಟ್ ಮಾಡಿ ಆ ಥರ ಸ್ಟೈಲ್ ಮಾಡಿ ಅವ್ರನ್ನ ನೋಡೋಕೆ ಹಂಗೆ ಕಾಣಿಸ್ಬೇಕು ಅಂತ ಹಂಗೆ ಡಿಸೈನ್ ಮಾಡಿ ಇಟ್ಟಿದ್ದೀನಿ ಎಲ್ಲರೂ ಅವರವರು ಕೆಲಸದಲ್ಲಿ ಇದು ಮಾಡ್ಕೊಂಡಿದ್ದಾರೆ ಇಲ್ಲಿ ಇದು ವಿಶೇಷ ಈ ಸರ್ತಿ ಮತ್ತು ತುಂಬ ನೋವಾಗುವಂಥ ವಿಷಯ ನಾನು ನನ್ನ ಹತ್ರ ಒಂದಷ್ಟು ವೀಡಿಯೋಸ್ ಇದೆ ಫೋಟೋಸ್ ಇದೆ ನಾನು ಬರೀ ಪತ್ರಿಕಾ ಮಾಧ್ಯಮಕ್ಕೆ ಮತ್ತು ವಿತೌಟ್ ಕ್ಯಾಮ್ರಾ ಎಲ್ರಿಗೂ ತೋರಿಸ್ತೀನಿ ಇದನ್ನು ಖಂಡಿತವಾಗ್ಲೂ ಬಿಫೋರ್ ರಿಲೀಸ್ ತೋರಿಸ್ತೀನಿ ನಾನು ಮೈಟ್ ಬಿ ಇರ್ಬೋದು ಸರ್ ಈಗ ಸಿ ಡ್ರಗ್ಸ್ ಅನ್ನೋದು ಅದು ತುಂಬ ದೊಡ್ಡ ಮಟ್ಟಕ್ಕೆ ವ್ಯಾಪಿಸ್ಕೊಂಡಿದೆ ಅಂದರೆ ಅದು ಯಾವ್ಯಾವ ರೀತಿಯಲ್ಲಿ ಹೋಗ್ತಾ ಇದೆ ಇವತ್ತು ತುಂಬ ಅಂದರೆ ಏನು ಹೇಳ್ತೀವಿ ನಾವು ಈಗ ಸಿಗರೇಟ್ ಸೇದ್ದೆರೋನು ಬೀಡಿ ಸೇದ್ಬಿಡ್ತು ಸಿಗದೆ ಇದ್ದಾಗ ಬಿಡಿ ಸೇದ್ಬಿಡ್ತಾರೆ ಬಿಡಿ ಸೇದ್ದೆರೋರು ಹಾಯ್ಕೊಂಡು ಸೇದ್ಬಿಡ್ತಾರೆ ಅಂಥ ಪರಿಸ್ಥಿತಿ ಇದು ಅಂದರೆ ಚಟಕ್ಕೆ ಛಲ ಇಲ್ಲವಂತೆ ಅದಕ್ಕೆ ಮಾನ ಮರ್ಯಾದೆ ಚ ಏನೂ ಇರೋಲ್ಲ ಚಲನೇ ಇಲ್ಲ ಅದಕ್ಕೆ ಯಾವ ಮಟ್ಟಕ್ಕೆ ಬೇಕಾದ್ರೆ ಕರ್ಕೊಂಡೋಗುತ್ತೆ ಅದರಲ್ಲಿ ಇವತ್ತು ಈ ಯೂತ್ಸ್ ಏನಿದ್ದಾರೆ ಅವರು ಯಾವ ಮಟ್ಟಕ್ಕೆ ಇಳಿದೋಗಿದ್ದಾರೆ ಅನ್ನೋದು ನನ್ನ ನನಗೆ ನನ್ನ ನಮ್ಮ ಸಾಮ್ರಾಟ್ ನೋಡಿದಾಗ ಅಥವಾ ನಮ್ಮ ಮನೇಲಿ ಹೆಣ್ಮಕ್ಳು ನೋಡಿದಾಗ ಅಥವಾ ಬೇರೆ ಮಕ್ಕಳು ನೋಡಿದಾಗ ನನಗೆ ತುಂಬ ನೋವಾಗಿದೆ ಅದು ನಿಮ್ಗೆ ಖಂಡಿತವಾಗಲೂ ಸಾಕ್ಷಿ ಸಮೇತ ತೋರಿಸ್ತೀನಿ ನನ್ನ ಆ್ಯಕ್ಚುಲಿ ನಾವೇನೋ ಅಂದ್ಕೊಂಡಿದ್ದೀವಿ ಇವತ್ತು ಕೆಲವು ಪತ್ರಿಕೆಯಲ್ಲಿ ಬರುವಂಥದ್ದು ಕೆಲವು ಟಿ ವಿ ಮಾಧ್ಯಮದಲ್ಲಿ ಬರ್ತಿರುವಂಥದ್ದು ಕೆಲವು ವಿಷಯಗಳಾದರೆ ಒಳಗಿನ ಸತ್ಯನೇ ಬೇರೆ ಇದೆ ತುಂಬ ತುಂಬ ಆಳವಾಗಿ ಪಾರ್ಥೇನಿಯಂ ಗಿಡಕ್ಕಿನ ಹೆಚ್ಚಾಗಿ ಬೆಳೀತಾ ಇದೆ ಅದು ಅದನ್ನು ಈ ಸತಿ ನೀವು ಭೀಮಾಲಿ ನೋಡ್ಬೋದು ಎಲ್ಲರೂ